ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಾವು ಮತ್ತೊಂದು ತಿಂಗಳಿನ ಪ್ರಾರಂಭಕ್ಕೆ ಬಂದಿದ್ದೇವೆ. ಈ ಜೂಲೈ ತಿಂಗಳ ಈ ಮೊದಲ ದಿನದಲ್ಲಿ ನಾವಿದ್ದೇವೆ. ಕಳೆದ ತಿಂಗಳೆಲ್ಲ ಕಣ್ಮನೆಯ ಹಾಗೆ ಕಾಪಾಡಿದ ದೇವರು ಈ ತಿಂಗಳು ಸಹ ನಿಮ್ಮನ್ನು ಕಣ್ಮನೆಯ ರೀತಿಯಲ್ಲಿ ಕಾದು ಕಾಪಾಡುವರು. ಈ ತಿಂಗಳು ದೇವರು ನಮಗೆ ಕೊಡುವಂಥ ವಾಗ್ದಾನ, ಕರ್ತನು ನಿಮ್ಮ ಸಂಗಡ ಇರುವನು. ಕರ್ತನು ನಿಮ್ಮ ಸಂಗಡ ಇರುವನು. ಅದಕ್ಕೆ ಆಧಾರವಾಗಿ 2 ಸಾಮುವೇಲನ ಗ್ರಂಥ 5:10 ಸೇನಾಧೀಶ್ವರನಾದ ಯಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಈ ತಿಂಗಳು ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಅಭಿವೃದ್ಧಿಗೊಳಿಸುವರು. ಬಹುಶಃ ನೀವು ಇಂದು ಅನೇಕ ಸಂಗತಿಗಳಿಗೋಸ್ಕರ ಚಿಂತಿಸುತ್ತಿರಬಹುದು. ಆರ್ಥಿಕವಾಗಿ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಬಹುದು, ಅಥವಾ ನಿಮ್ಮ ಮನಸ್ಸಿನ ಸಮಾಧಾನವನ್ನು ಕಳೆದುಕೊಂಡಿರಬಹುದು. ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇರಬಹುದು. ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ಇಂದು ನಮ್ಮನ್ನು ನೋಡಿ ಹೇಳುವಂಥ ಒಂದು ವಿಷಯ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಗೊಳಿಸುವೆನು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಎಂಥ ಪರಿಸ್ಥಿತಿ ಬಂದರೂ ಕರ್ತನು ನಿಮ್ಮ ಸಂಗಡ ಇರುವುದನ್ನು ಮರೆಯಬೇಡ್ರಿ. ಸೈತಾನನು ಅನೇಕ ವಿಧವಾದಂಥ ಸಂಶಯಗಳನ್ನು ತಂದು ಹಾಕ್ತಾನೆ. ನಿಮ್ಮ ಜೀವನದಲ್ಲಿ ಅನೇಕ ಪ್ರಶ್ನೆಗಳನ್ನು ತರುತ್ತಾನೆ. ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ? ದೇವರ ಸಭೆಗೆ ಹೋಗ್ತಾ ಇದೆಯಾ? ಯಾಕೆ ನಿನಗೆ ಇಷ್ಟು ಕಷ್ಟಗಳು? ದೇವರು ನಿನ್ನ ಜೊತೆಯಲ್ಲಿಲ್ಲ, ದೇವರನ್ನ ಬಿಟ್ಟು ಬಿಡು ಎಂಬುದಾಗಿ ಅನೇಕ ವಿಧವಾದಂಥ ಪ್ರಶ್ನೆಗಳನ್ನು ತಂದು ನಮ್ಮನ್ನು ಗೊಂದಲಕ್ಕೆ ಈಡು ಮಾಡುತ್ತಾನೆ. ಗಿದ್ಯೋನನ ಹಾಗೆ ನಾವು ಸಹ ಅನೇಕ ಸಾರಿ ಪ್ರಶ್ನೆ ಕೇಳ್ತೇವೆ. ದೇವದೂತನು ಬಂದು ಗಿದ್ಯೋನನ್ನು ನೋಡಿ ಹೇಳುತ್ತಾನೆ, ಪರಾಕ್ರಮಶಾಲಿಯೇ, ಯಹೋವನು ನಿನ್ನ ಸಂಗಡ ಇದ್ದಾನೆ. ಗಿದ್ಯೋನನು ಸಂತೋಷ ಪಡಬೇಕಾಗಿತ್ತು. ವಾವ್, ದೇವರು ನನ್ನ ಸಂಗಡ ಇದ್ದಾನೆ. ತಕ್ಷಣ ಗಿದ್ಯೋನನು ಸಂತೋಷ ಪಡದೆ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇದ್ದೇನೆ. ಆದರೆ ನಾವು ಹೇಳುತ್ತಾ ಇದ್ದೇವೆ, ದೇವರೇ ನೀವು ನಮ್ಮ ಸಂಗಡ ಇದ್ದರೆ ಇದೆಲ್ಲ ಯಾಕೆ ಸಂಭವಿಸಿತು? ಆದರೆ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, 2 ಸಾಮುವೇಲ 5:10 ಸೇನಾಧೀಶ್ವರನಾದ ಯಹೋವ ದೇವರು ಅವನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ನೋಡಿ, ದಾವಿದನ ಸಂಗಡ ಸೇನಾಧೀಶ್ವರನಾದ ಕರ್ತನು ಅವನ ಸಂಗಡ ಇದ್ದರಂತೆ. ದಾವಿದನ ಸಂಗಡ ಇದ್ದಂಥ ದೇವರು ಇಂದು ನಮ್ಮ ಜೊತೆಯಲ್ಲೇ ಇದ್ದಾರೆ. ಯಾಕೆ ಗೊತ್ತಾ? ನಮ್ಮನ್ನು ಅಭಿವೃದ್ಧಿಗೊಳಿಸಲು, ನಮ್ಮನ್ನು ಆಶೀರ್ವದಿಸಲು, ನಮ್ಮ ಜೀವಿತದಲ್ಲಿ ಎದುರು ನೋಡದಂಥ ಆಶೀರ್ವಾದಗಳನ್ನು ತರಲು ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿವೆ. ಸಾವಿರಾರು ವಾಗ್ದಾನಗಳು ಸತ್ಯ ವೇದದಲ್ಲಿ ಇದ್ದಾಗಲೂ ಅವುಗಳಲ್ಲಿ ವಿಶೇಷವಾದಂಥ ಒಂದು ಮಹಿಮೆಯಾದಂಥ ಒಂದು ವಾಗ್ದಾನ, ಎಲ್ಲ ಕಡೆ ತಿಳಿಸಲ್ಪಟ್ಟಂಥ ಒಂದು ವಾಗ್ದಾನ ಯಾವುದಂದರೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬಂಥ ವಾಗ್ದಾನ. ದೇವರು ಅಬ್ರಹಾಮನೊಂದಿಗೆ ವಾಗ್ದಾನದ ಒಡಂಬಡಿಕೆಯನ್ನು ಮಾಡಿದಾಗ ಅಬ್ರಹಾಮನಿಗೆ ದೇವರು ಹೇಳುತ್ತಾ ಇದ್ದಾರೆ, ಅಬ್ರಹಾಮನೇ, ನಾನು ನಿನ್ನ ಸಂಗಡ ಇದ್ದೇನೆ.
ಈಸಾಕನೊಂದಿಗೆ ಸಹ ಇದೇ ವಾಗ್ದಾನವನ್ನು ದೇವರು ಮಾಡಿದರು. ಅದು ಮಾತ್ರವಲ್ಲ, ಯಾಕೋಬನೊಂದಿಗೆ ದೇವರ ವಾಕ್ಯ ಹೇಳುತ್ತದೆ, ಕ್ರಿಮಿ ಪ್ರಾಯವಾದ ಯಾಕೋಬೇ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನ್ನ ಸಹಾಯಕನು, ನಾನು ನಿನ್ನ ಸಂಗಡ ಇರುವೆನೆಂಬುದಾಗಿ ವಾಗ್ದಾನ ಮಾಡಿದರು. ಇದೇ ವಾಗ್ದಾನವನ್ನು ಯೆಹೋಶುವನಿಗೆ ದೇವರು ಹೇಳುತ್ತಾ ಇದ್ದಾರೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಕನ್ಯೆಯಾದ ಮರಿಯಳಿಗೆ ದೇವದೂತನು ಕಾಣಿಸಿಕೊಂಡು ಹೇಳಿದಂಥ ಮಾತು ಗೊತ್ತಾ, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ನೋಡಿ, ಎಲ್ಲ ಸ್ಥಳಗಳಲ್ಲಿ ಎಲ್ಲ ದೇವ ಭಕ್ತರೊಂದಿಗೆ ದೇವರು ಕೊಟ್ಟಂಥ ವಾಗ್ದಾನ, ನಾನು ನಿನ್ನ ಸಂಗಡ ಇರುವೆನು. ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾದರೆ ನಾವು ದೇವರ ಜೊತೆಯಲ್ಲಿ ಇರಬೇಕು. ನೋಡ್ರಿ, ದೇವರು ದಾವಿದನ ಸಂಗಡ ಇದ್ದದ್ದು ಮಾತ್ರವಲ್ಲ, ದೇವರು ಅವನನ್ನು ಅಭಿವೃದ್ಧಿಪಡಿಸಿದರಂತೆ. ಅದೇ ವಿಧದಲ್ಲಿ, ಓ ಸ್ತೋತ್ರ, ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸಲಿಕ್ಕಿದ್ದೇನೆ, ನಿನ್ನನ್ನು ಆಶೀರ್ವದಿಸಲಿಕ್ಕಿದ್ದೇನೆ. ಇರುವ ಸ್ಥಳದಲ್ಲಿ ಕೈಗಳನ್ನು ಎತ್ತಿ ದೇವರಿಗೆ ಒಂದು ಒಳ್ಳೆಯ ಸ್ತೋತ್ರವನ್ನು ಹೇಳಿ, ಹಾಲೆಲೂಯ. ನೋಡಿ, ದಾವೀದನ ಜೀವನ ಹೋರಾಟದ ಜೀವನವಾಗಿತ್ತು. ಅವನ ಜೀವನದಲ್ಲಿ ಎಷ್ಟೋ ಹೋರಾಟಗಳು, ಸ್ವಂತದವರಿಂದ ಹೋರಾಟ, ಮಗನಿಂದ ಹೋರಾಟ, ವಿರೋಧಿಗಳಿಂದ ಹೋರಾಟ, ಇವೆಲ್ಲದರ ಮಧ್ಯದಲ್ಲಿ ದಾವೀದನು ಯಾವುದನ್ನೂ ಕೇರ್ ಮಾಡಲಿಲ್ಲ. ಅವನಿಗೆ ಗೊತ್ತಿತ್ತು, ಈ ನಾನು ಸಮಸ್ಯೆಗಳನ್ನು ನೋಡುವುದಿಲ್ಲ, ಸವಾಲುಗಳನ್ನು ನೋಡುವುದಿಲ್ಲ, ಹೋರಾಟಗಳನ್ನು ನೋಡುವುದಿಲ್ಲ, ನನ್ನ ಸಂಗಡ ಇರುವಂಥ ದೇವರನ್ನು ನೋಡುತ್ತೇನೆ. ಅದಕ್ಕೆ ಅವನು ಹೇಳುತ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು, ನಿಶ್ಚಯವಾಗಿ ನನ್ನ ಜೀವ ಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ ಧೈರ್ಯವಾಗಿ ಹೇಳಿದ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಓ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು, ಆದರೆ ದೇವರು ನಿಮ್ಮ ಸಂಗಡ ಎದ್ದು ಆ ಎಲ್ಲ ಪರಿಸ್ಥಿತಿಗಳನ್ನು ನೀಗಿಸಿ ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕಿದ್ದಾರೆ. ನೋಡ್ರಿ, ಈ ಕೊರೋನಾ ಬಂದು ನಮ್ಮ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಓ ಸ್ತೋತ್ರ, ನೀನು ಕೊರತೆಯಲ್ಲಿ ಇರಬಹುದು, ಸಮಸ್ಯೆಯಲ್ಲಿ ಇರಬಹುದು, ಕೆಲಸ ಇಲ್ಲದೆ ಇರಬಹುದು, ಆರ್ಥಿಕವಾಗಿ ಓ ಸ್ತೋತ್ರ ಅನೇಕ ವಿಷಯಗಳಲ್ಲಿ ನೀನು ಬಾಧೆ ಪಡುತ್ತಾ ಇರಬಹುದು, ಆದರೂ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗಳೇ ಮಗನೇ, ನೀನು ಭಯಪಡಬೇಡ, ನನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಾನು ದಾವೀದನ ಸಂಗಡ ಇದ್ದು ಅವನನ್ನು ಅಭಿವೃದ್ಧಿಗೊಳಿಸಿದ ಹಾಗೆ ನಿನ್ನನ್ನು ಅಭಿವೃದ್ಧಿಗೊಳಿಸುವೆನು. ಈಸಾಕನನ್ನು ಕ್ಷಾಮ ಕಾಲದಲ್ಲಿ ದೇವರು ಸ್ತೋತ್ರ 100ರಷ್ಟಾಗಿ ಅವನನ್ನು ಆಶೀರ್ವದಿಸಿದರಂತೆ, ಅದೇ ವಿಧದಲ್ಲಿ ಕರ್ತನು ಈ ಜೂಲೈ ತಿಂಗಳ ಈ ಮೊದಲ ತಿಂಗಳಲ್ಲಿ, ಓ ಸ್ತೋತ್ರ, ಈ ಮೊದಲ ದಿನದಲ್ಲಿ ದೇವರು ನಿನ್ನನ್ನು ಅಭಿವೃದ್ಧಿಗೊಳಿಸಲಿಕ್ಕಿದ್ದಾರೆ, ಕರ್ತನು ನಿನ್ನನ್ನು ಮಾನಿಸಲಿಕ್ಕಿದ್ದಾರೆ. ಓ ಸ್ತೋತ್ರ, ನಿನ್ನ ದುಃಖ ಹೋಗಿ ಸಂತೋಷ ಬರಲಿಕ್ಕಿದೆ, ನೀನು ಅನುಭವಿಸಿದ ಅವಮಾನಗಳು ತಿರುಗಿ ನಿನ್ನನ್ನು ಮುತ್ತಿಕೊಳ್ಳುವುದಿಲ್ಲ. ನಮ್ಮ ದೇವರು ಪಕ್ಷಪಾತಿ ದೇವರಲ್ಲರಿ. ದಾವೀದನ ಸಂಗಡ ಇದ್ದು ಅವನನ್ನು ಅಭಿವೃದ್ಧಿಪಡಿಸಿದ ಹಾಗೆ ನಿನ್ನನ್ನು ಸಹ ಯಾವ ಪಕ್ಷಪಾತಿ ಇಲ್ಲದೆ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವರು. ಯಾವುದೇ ಸ್ಥಳದಲ್ಲಿ ಇದ್ದರೂ ಹಾಗೆ ದೇವರನ್ನ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯ. ಈ ಪ್ರಪಂಚದಲ್ಲಿ ದೊಡ್ಡ ಅದ್ಭುತ ಏನು ಗೊತ್ತಾ, ಹಣ ಇರುವುದಲ್ಲರೆ, ಮನೆ ಇರುವುದಲ್ಲರೆ, ಆಸ್ತಿ ಇರುವುದಲ್ಲ, ಕಾರು ಅಲ್ಲ, ಆದರೆ ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ಏನಂತ ಹೇಳಿದ್ರೆ, ಆ ದೇವಾದಿ ದೇವನು ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದೇ ಒಂದು ದೊಡ್ಡ ಅದ್ಭುತ. ಆ ದೇವರು ಈ ದಿನ ನಮ್ಮನ್ನು ನೋಡಿ ಹೇಳುತ್ತಾದರೆ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು. ಈ ತಿಂಗಳು
ನೀನು ಮಾಡುವ ಕೆಲಸದಲ್ಲೇ ದೇವರು ನಿನ್ನ ಸಂಗಡ ಇದ್ದ, ನಿನ್ನನ್ನು ಅಭಿವೃದ್ಧಿ ಪಡಿಸುವರ, ಸಮಸ್ಯೆಗಳ ನಡುವೆ ಇರುವಂಥ ನಿನ್ನ ಜೀವನದಲ್ಲಿ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವರ. ಈ ಮೊದಲ ತಿಂಗಳಲ್ಲೇ ಈ ಸಮಯದಲ್ಲಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿರಿ, ದೇವರೇ ಈ ಜುಲೈ ತಿಂಗಳಲ್ಲಿ ನೀನು ನನ್ನ ಸಂಗಡ ಇರಪ್ಪ, ಈ ಜುಲೈ ತಿಂಗಳಲ್ಲಿ ನನ್ನನ್ನು ಅಭಿವೃದ್ಧಿ ಪಡಿಸ್ರೆ. ಯಾಬೇಜನ ಪ್ರಾಂತ್ಯಗಳನ್ನು ವಿಸ್ತರಿಸಿದ ಹಾಗೆ ಓ ಸ್ತೋತ್ರ ನಿನ್ನ ಗೂಢಾರದ ಸ್ಥಳವನ್ನು ವಿಸ್ತರಿಸಿ ಎಂಬುದಾಗಿ ನೀವು ಹೇಳಿದ್ದೀರಾ. ನನ್ನ ಜೀವನದಲ್ಲಿ ನಿನ್ನ ಆಶೀರ್ವಾದಗಳನ್ನು ನಾನು ಕಾಣಬೇಕೆಂಬುದಾಗಿ ದೇವರನ್ನು ಕೇಳ್ರಿ, ದೇವರನ್ನು ದೃಷ್ಟಿಸ್ರಿ. ನಿಶ್ಚಯವಾಗಿ ಈ ತಿಂಗಳು ಇರುವ ಹಾಗೆ ಇರುವುದಿಲ್ಲ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತದ ತಿಂಗಳು ನಿಶ್ಚಯವಾಗಿ ನಾನು ನಂಬುತ್ತಾ ಇದ್ದೇನೆ. ನಿನ್ನ ಕುಟುಂಬದಲ್ಲಿ ನಿನ್ನ ಕೆಲಸದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಈ ಹೊಸ ತಿಂಗಳಿನಲ್ಲಿ ನಿಮ್ಮ ಕುಟುಂಬವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡಿರಿ. ದೇವರಿಗೆ ಹೇಳಿ, ಸ್ವಾಮಿ ನಾನು ನಿನ್ನನ್ನು ನಂಬಿದ್ದೇನೆ, ನಮ್ಮನ್ನು ಕಾಪಾಡುವಾತನು, ನಮ್ಮನ್ನು ನಡೆಸುವಾತನು, ನಮ್ಮನ್ನು ಸಂರಕ್ಷಿಸುವ ದೇವರು ನೀವು, ನಮ್ಮ ಸಂಗಡ ಇದ್ದು ದಾವೀದನ ಸಂಗಡ ಇದ್ದ ಹಾಗೆ ನನ್ನ ಸಂಗಡ ಇದ್ದು ನಮ್ಮನ್ನು ನಡೆಸಿರಿ ಎಂಬುದಾಗಿ ನೀವು ದೇವರಲ್ಲಿ ಕೇಳಿಕೊಳ್ಳಿರಿ. ನೋಡಿ, ದಾವೀದನ ಸಂಗಡ ಇರಲು ಕಾರಣ ಏನು ಗೊತ್ತಾ? ಅವನ ಕೆಲವು ಸ್ವಭಾವಗಳು, ಅವನು ಮಾಡುವ ಕೆಲವು ಕಾರ್ಯಗಳು ದೇವರಿಗೆ ಇಷ್ಟವಾದ ಕಾರಣ ದಾವೀದನ ಸಂಗಡ ದೇವರು ಇದ್ದು ಅವನನ್ನು ಅಭಿವೃದ್ಧಿಗೊಳಿಸಿದರೆ. ಸೇನಾಧೀಶ್ವರನಾದ ಯಹೋವ ದೇವರು ಅವನ ಸಂಗಡ ಇರಲು ಮೊದಲ ಕಾರಣ ಏನಂದರೆ, ಅವನು ಪ್ರಾರ್ಥಿಸುವ ಮನುಷ್ಯನಾಗಿದ್ದ. ದಾವೀದನ ಜೀವನದಲ್ಲಿ ಏನೇ ಬರಲಿ, ಅವೆಲ್ಲ ಸಂಗತಿಗಳಿಗಾಗಿ ಅವನು ಪ್ರಾರ್ಥಿಸುತ್ತಾ ಇದ್ದ. ಅವನು ಪ್ರಾರ್ಥಿಸುವ ಒಬ್ಬ ಭಕ್ತನಾಗಿದ್ದ. ಕೀರ್ತನೆಗಳು 18:4-6 ವಚನಗಳನ್ನು ನೋಡ್ರಿ. ಮೃತ್ಯು ಪಾರ್ಶ್ವಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು, ಪಾತಾಳ ಪಾರ್ಶ್ವಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ದಾವೀದನು ಹೇಳುತ್ತಾ ಇದ್ದಾನೆ, ನನ್ನ ಜೀವನದಲ್ಲಿ ಕಷ್ಟಗಳು ಬಂದವು, ನಷ್ಟಗಳು ಬಂದವು, ಮರಣ ಹೊಂದುವಂಥ ಅನೇಕ ಸಂಗತಿಗಳು ಬಂದಾಗಲೂ ನಾನು ಒಂದು ಸಂಗತಿಯನ್ನು ಮಾಡಿದೆ, ಏನಂದರೆ ನಾನು ಪ್ರಾರ್ಥಿಸಿದೆ. ದಾವೀದನ ಇನ್ನೊಂದು ವಾಕ್ಯ ಭಾಗದಲ್ಲಿ ಹೇಳ್ತಾನೆ, ದಿನಕ್ಕೆ ನಾನು 3 ಪ್ರಾರ್ಥಿಸ್ತೇನೆ, ದೇವರನ್ನು 7 ಕೊಂಡಾಡುತ್ತೇನೆ ಎಂಬುದಾಗಿ ದಾವೀದನ ಹೇಳುತ್ತಾ ಇದ್ದಾನೆ. ಕೀರ್ತನೆ 63:1 ವಾಕ್ಯದಲ್ಲಿ ಅವನು ದಾಹದಿಂದ ಹೇಳುತ್ತಾ ಇದ್ದಾನೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಕೀರ್ತನೆ 64:1 ವಾಕ್ಯದಲ್ಲಿ ನೋಡುತ್ತೇವೆ, ಅವನು ಹೇಳುತ್ತಾನೆ, ದೇವರೇ ನನ್ನ ಅರ್ಥ ಸ್ವರವನ್ನು ಕೇಳಿ ಶತ್ರು ಭಯದಿಂದ ನನ್ನ ಜೀವವನ್ನು ರಕ್ಷಿಸು. ನೋಡಿ, ದಾವೀದನು ಅಧಿಕವಾದ ಕೀರ್ತನೆಗಳನ್ನು ಬರೆದಿದ್ದಾನೆ. ಆ ಕೀರ್ತನೆಯಲ್ಲಿ ಅನೇಕ ಕೀರ್ತನೆಗಳು ಪ್ರಾರ್ಥನೆಯ ಕೀರ್ತನೆಗಳು, ತನ್ನ ಅನುಭವದಿಂದ ಪ್ರಾರ್ಥಿಸಿದ ಪ್ರಾರ್ಥನೆಯ ಕೀರ್ತನೆಗಳನ್ನು ನಾವು ನೋಡಬಹುದಾಗಿದೆ. ಕಾರಣ ಏನಂದರೆ, ದಾವೀದನು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದ. ಯಾಕೆ ದೇವರು ದಾವೀದನ ಸಂಗಡ ಇದ್ದರೆಂದರೆ, ಅವನು ಪ್ರಾರ್ಥಿಸುವ ಭಕ್ತನಾಗಿದ್ದರ ನಿಮಿತ್ತವಾಗಿ. ಒಂದು ಸಾರಿ ಚಿಕ್ಲಕ್ ಎಂಬ ಪ್ರದೇಶದಲ್ಲಿ ವೈರಿಗಳು ಎಲ್ಲವನ್ನ ನಾಶ ಮಾಡಿ ಹೋಗಿದ್ದಾರೆ. ದಾವೀದನ ಅಳುತ್ತಾ ಕಣ್ಣೀರಿಡುತ್ತಾ ಏನು ಮಾಡುವುದು ಗೊತ್ತಿಲ್ಲ. ಈಗ ಜೊತೆಯಲ್ಲಿದ್ದವರು ಸಹ ಅವನನ್ನು ಸಾಯಿಸುವುದಕ್ಕೆ ಕಲ್ಲನ್ನು ಹಿಡಿದುಕೊಂಡಿದ್ದಾರೆ. ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಅವನು ಪ್ರಾರ್ಥಿಸುತ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ದೇವರೇ ಆ ಫಿಲಿಷ್ಟಿಯರನ್ನು ನಾನು ಹೊಡೆಯಬಹುದೇ? ದೇವರು ಉತ್ತರ ಕೊಟ್ಟರು, ಆ ಶಬ್ದವನ್ನು ಕೇಳಿ ಹೋಗಿ ಯುದ್ಧ ಮಾಡಿ ಕಳ್ಕೊಂಡದ್ದನ್ನು ತಿರುಗಿ ಪಡೆದ. ನೋಡ್ರಿ, ಯೋಬನ ದುಸ್ಥಿತಿಯನ್ನು ದೇವರು ಹೋಗಲಾಡಿಸಿದರು. ಯಾವಾಗ? ಅವನು ಪ್ರಾರ್ಥನೆ ಮಾಡಿದಾಗ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯಾರು ಪ್ರಾರ್ಥಿಸ್ತಾರೋ, ಯಾರು ದೇವರೊಟ್ಟಿಗೆ ಒಂದು ಪ್ರಾರ್ಥನೆಯ ಐಕ್ಯತೆಯಲ್ಲಿ ಇರುತ್ತಾರೋ ಅವರ ಸಂಗಡ ದೇವರು ಇರುತ್ತಾರೆ. ಆದ್ದರಿಂದ ವಾಕ್ಯ ಹೇಳುತ್ತದೆ, ಸೇನಾಧೀಶ್ವರನಾದ ಯಹೋವನು ದಾವೀದನ ಸಂಗಡ ಇದ್ದುದರಿಂದ. ಯಾಕೆ ಅವನ ಸಂಗಡ ಇದ್ದರು? ಅವನು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದ. ಈ ತಿಂಗಳು ಸಮಯವನ್ನು ತೆಗೆದುಕೊಂಡು ಪ್ರಾರ್ಥಿಸರೆ. ಈ ಜುಲೈ ತಿಂಗಳಲ್ಲಿ ದೇವರನ್ನ ಅಧಿಕವಾಗಿ ಹುಡುಕ್ರಿ.
ದೇವರಿಗೆ ಹೇಳ್ರಿ, ಸ್ವಾಮಿ ನಾನು ನಿನ್ನನ್ನು ಹುಡುಕ್ತೇನೆ, ಚೆನ್ನಾಗಿ ಪ್ರೇಯರ್ ಮಾಡ್ತಾನೆ. ಓ ಸ್ತೋತ್ರ, ಪ್ರಾರ್ಥಿಸುವವರ ಸಂಗಡ ದೇವರು ಜೊತೆ ಇದ್ದು ಅಭಿವೃದ್ಧಿ ಪಡಿಸ್ತಾರೆ. ಎರಡನೇದಾಗಿ ದೇವರು ಅವನ ಸಂಗಡ ಇದ್ದದ್ದಕ್ಕೆ ಕಾರಣ ಏನಂದರೆ ಅವನೊಬ್ಬ ಆರಾಧಿಸುವ ಭಕ್ತನಾಗಿದ್ದ. ಅವನು ಬಾಯಿ ತೆರೆದ್ರೆ ಓ ಸ್ತೋತ್ರ ಸ್ತೋತ್ರವಲ್ಲದ ಮತ್ತೊಂದು ಪದಗಳು ಬರುತ್ತಾ ಇರಲಿಲ್ಲ. ಗುಣಗುಟ್ಟುವ ಪದಗಳಲ್ಲ, ಅಪನಂಬಿಕೆಯ ಪದಗಳಲ್ಲ, ಅವನ ಬಾಯಿಂದ ಯಾವಾಗಲೂ ಸ್ತೋತ್ರದ ಪದ. ಅದಕ್ಕೆ ಅವನು ಅಧಿಕವಾದ ಕೀರ್ತನೆಗಳನ್ನು ದೇವರನ್ನು ಕೊಂಡಾಡಿ ಬರೆದಿದ್ದಾನೆ. ಅದಕ್ಕೆ ಕೀರ್ತನೆ 34:1 ಹೇಳ್ತದೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನೋಡಿ, ದಾವೀದನು ಯಾವಾಗಲೂ ದೇವರನ್ನು ಕೊಂಡಾಡುವವನಾಗಿದ್ದ, ಆರಾಧಿಸುವವನಾಗಿದ್ದ. ಕೀರ್ತನೆಯ 1/2 ಹೆಚ್ಚು ಪುಸ್ತಕ ಬರೆದವನು ದಾವೀದ. ಕಾರಣ, ಅವನ ಎಲ್ಲ ಕೀರ್ತನೆಯಲ್ಲಿ ನೋಡ್ರಿ, ದೇವರನ್ನು ಸಂಕೀರ್ತಿಸಿ ಆರಾಧಿಸಿ ಬರೆಯುತ್ತಾ ಇದ್ದಾನೆ. ಅವನು ಆರಾಧಿಸುವ ಭಕ್ತನಾಗಿದ್ದ, ಸ್ತೋತ್ರ ಮಾಡುವ ಭಕ್ತನಾಗಿದ್ದ. ಆದ್ದರಿಂದ ವಾಕ್ಯ ಹೇಳ್ತದೆ, ಸೇನಾಧೀಶ್ವರನಾದ ಯೆಹೋವನು ಅವನ ಸಂಗಡ ಇದ್ದರು. ಯಾರು ಸ್ತೋತ್ರ ಮಾಡುವಂಥ ಜನರು ಇರ್ತಾರೋ, ಯಾರು ದೇವರನ್ನ ಚೆನ್ನಾಗಿ ಸ್ತೋತ್ರ ಮಾಡಿ ಆರಾಧಿಸ್ತಾರೋ ಅವರ ಜೊತೆಯಲ್ಲಿ ದೇವರು ಇದ್ದು ಅವರನ್ನು ಅಭಿವೃದ್ಧಿಪಡಿಸುತ್ತಾರೆ. ಕೆಲವರಿಗೆ ಮೊದಲ ಕೊರೋನಾದಲ್ಲೇ ಹೋದಂಥ ಸ್ತೋತ್ರ ಇಲ್ಲಿವರೆಗೂ ತಿರುಗಿ ಆ ಸ್ತೋತ್ರ ಬಂದಿಲ್ಲರಿ. ಕೆಲವರಿಗೆ ಮೊದಲ ಕೊರೋನಾದಲ್ಲಿ ಹೋದಂಥ ಸ್ತೋತ್ರ ಇಲ್ಲಿವರೆಗೆ ಅವ್ರ ಬಾಯಿಂದ ಸ್ತೋತ್ರ ಬರ್ತಾ ಇಲ್ಲ. ಯಾಕೆ ಹೀಗಾಯಿತು, ಯಾಕೆ ಕಷ್ಟ, ಯಾಕೆ ನೋವು, ಯಾಕೆ ಈ ರೋಗ, ಯಾಕೆ ನನ್ನವರನ್ನ ನಾನು ಕಳ್ಕೊಂಡೆ, ಯಾಕೆ ಕಣ್ಣೀರು, ಯಾಕೆ ಯಾಕೆ ಎಂಬುದಾಗಿ ಪ್ರಶ್ನೆ ಕೇಳುತ್ತಾ ಇದ್ದಾರೆ ವಿನಃ ಅವರು ದೇವರನ್ನು ಸ್ತುತಿಸುತ್ತಾ ಇಲ್ಲ. ಆದರೆ ದಾವೀದನನ್ನು ನೋಡ್ರಿ, ಅವನ ಎಲ್ಲ ಪರಿಸ್ಥಿತಿಯಲ್ಲಿ ಅವನ ಜೀವನದಲ್ಲಿ ಒಂದು ಕೆಳಮಟ್ಟದ ಅನುಭವದಲ್ಲಿ ಹೋಗುವಾಗ, ಓ ಸ್ತೋತ್ರ, ರಾತ್ರಿಯ ಜಾವದಲ್ಲಿ ನಡೆಯುವ ಅನುಭವ ಹೋಗುವಾಗ, ಕಷ್ಟ ನಷ್ಟದ ಅನುಭವ ಹೋಗುವಾಗ ಅವನು ಮಾಡುತ್ತಾ ಇದ್ದದ್ದು ಒಂದೇ, ಕಿನ್ನರಿಯನ್ನು ತೆಗೆದುಕೊಳ್ಳುತ್ತಾ ಇದ್ದ, ದೇವರನ್ನ ಆರಾಧಿಸ್ತಾ ಇದ್ದ, ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದ. ಆದ್ದರಿಂದ ವಾಕ್ಯ ಹೇಳುತ್ತದೆ, ಸೇನಾಧೀಶ್ವರನಾದ ಯೆಹೋವನು ಅವನ ಸಂಗಡ ಇದ್ದನು. ಕಾರಣ, ಅವನ ಆರಾಧಿಸುವ ಭಕ್ತನಾಗಿದ್ದ. ಹೆಂಡತಿ ಕೂಡ ಅವನನ್ನು ಬೈತಾ ಇದ್ದಾಳೆ, ಏನ್ರಿ ಈ ಥರ ಕುಣಿದಾಟಿ ಜನಸಮ ಮುಂದೆ ನಾಟ್ಯ ಮಾಡ್ತಾ ಇದ್ದೀರಾ. ಆಗ ಅವನು ಹೇಳ್ತಾ ಇದ್ದ, ನನ್ನ ದೇವರ ಮುಂದೆ ಇನ್ನೂ ಕೀಳಾಗಿ ನಡ್ಕೊಳ್ತೀನಿ, ನನ್ನ ದೇವರ ಮುಂದೆ ಇನ್ನೂ ಹೆಚ್ಚು ನನ್ನ ಮಾನ ಹೋದ್ರೂ ಪರವಾಗಿಲ್ಲ, ನಾನು ದೇವ್ರನ್ನ ಕೊಂಡಾಡ್ತೇನೆಂಬುದಾಗಿ ಅಷ್ಟು ಆರಾಧನೆಗಾಗಿ ತನ್ನನ್ನು ಅರ್ಪಿಸಿಕೊಂಡ ಭಕ್ತನಾಗಿದ್ದ. ಅದಕ್ಕೆ ವಾಕ್ಯ ಹೇಳುತ್ತದೆ, ಅವನ ಸಂಗಡ ದೇವರು ಇದ್ದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪಾಸ್ಟರ್ ಈ ಜುಲೈ ತಿಂಗಳಲ್ಲಿ ದೇವ್ರು ನಮ್ಮ ಜೊತೆ ಇರಬೇಕು, ನಾವು ಏನು ಮಾಡಬೇಕು, ಏನಿಲ್ಲರಿ, ಸರಳ ತತ್ವ ಏನು, ನೀವು ಪ್ರಾರ್ಥಿಸುವವರಾಗಿರ್ರಿ, ದೇವರು ನಿಮ್ಮ ಸಂಗಡ ಇರುತ್ತಾರೆ. ನೀವು ಸ್ತುತಿಸುವವರಾಗಿರ್ರಿ, ದೇವರು ನಿಮ್ಮ ಸಂಗಡ ಇರ್ತಾರೆ. ಮೂರನೇದಾಗಿ, ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇರಲು ಕಾರಣ, ದಾವೀದನು ನಂಬಿಗಸ್ತನಾಗಿದ್ದ. ದಾವೀದನಿಗೆ ಏನೇ ಕಾರ್ಯ ಕೊಡ್ರಿ, ಅದರಲ್ಲಿ ನಂಬಿಗಸ್ತನಾಗಿದ್ದ. ಅವನ ಆರಂಭ ಹೇಗಿತ್ತು ಗೊತ್ತಾ, ಕುರಿಗಳನ್ನು ಮೇಯಿಸಬೇಕು. ಆ ಕುರಿಗಳನ್ನು ಮೇಯಿಸುವಾಗ ಕರಡಿಗಳು ಸಿಂಹ ಬಂದರೂ ಕೂಡ, ಅಯ್ಯೋ ಕರಡಿ ಸಿಂಹ, ಅದನ್ನು ಒಟ್ಟಿಗೆ ನಾವು ಯುದ್ಧ ಮಾಡಲಿಕ್ಕಾಗೋದಿಲ್ಲ, ಹೋರಾಟ ಮಾಡಲಿಕ್ಕಾಗೋದಿಲ್ಲ ಅಂತ ಬಿಡ್ತಾ ಇರಲಿಲ್ಲ, ಅದರೊಟ್ಟಿಗೆ ಹೋರಾಟ ಮಾಡಿ ತನ್ನ ಮಂದೆಯನ್ನು ಕಾಯ್ತಾ ಇದ್ದ. ನನ್ನ ಅಪ್ಪ ಒಂದು 100 ಕುರಿ ಕೊಟ್ಟಿದ್ದಾರೆ, ಅದನ್ನು ಭದ್ರವಾಗಿ ಕಾಪಾಡಬೇಕು, ಒಂದು ನಂಬಿಗಸ್ತಿಕೆ. ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಅವನು ನಂಬಿಗಸ್ತನಾಗಿದ್ದರಿಂದ ದೇವರು ದೊಡ್ಡ ಜವಾಬ್ದಾರಿ ಕೊಟ್ಟರು. ಓ ಸ್ತೋತ್ರ, ಆ ಮಂದೆಯನ್ನು ಅಷ್ಟು ಕೇರ್ಫುಲ್ಲಾಗಿ ಕಾಯ್ತಾ ಇರುವವನಿಗೆ, ಇಸ್ರಾಯೇಲ್ ದೇಶದ ಜನರ ಮಂದೆಯನ್ನು ದೇವರು ಅವನಿಗೆ ಕೊಟ್ಟು ಅರಸನಾಗಿ ಮಾಡಿ, ಈಗ ಈ ಜನರನ್ನು ಮೇಯಿಸಪ್ಪ, ಈ ಜನರನ್ನು ನಡೆಸಪ್ಪ ಎಂಬುದಾಗಿ ದೇವರು ಹೇಳಿದರು. ಅವನು ನಂಬಿಗಸ್ತನಾಗಿದ್ದ. ಪ್ರೀತಿಯುಳ್ಳ ದೇವ ಜನರೇ, ಓ ಸ್ತೋತ್ರ, ಇವತ್ತು ನಂಬಿಗಸ್ತಿಕೆ ಕಡಿಮೆ ಆಗ್ತಾ ಇದೆ. ದೇವರು ನಮ್ಮನ್ನು
ಜೊತೆ ಇರಬೇಕಾ, ನಮ್ಮ ಸಂಗಡ ಇರಬೇಕಾ? ನಾವು ನಂಬಿಗಸ್ತರಾಗಿರಬೇಕು. ನಾಲ್ಕನೇದಾಗಿ, ದೇವರು ಅವನ ಸಂಗಡ ಇರಲು ಕಾರಣ ಏನಂದರೆ ಅವನು ಯಾವಾಗಲೂ ದೇವರನ್ನ ಆತ್ಕೊಳ್ತಾ ಇದ್ದ. ಏನೇ ಬರಲಿ, ಆ ದೊಡ್ಡ ಗೋಲಿಯಾತನನ್ನು ಕೊಲ್ಲಲಿಕ್ಕೆ ಹೋಗುವಾಗ ತನ್ನ ಕುರಿತಾಗಿ ಅವನು ಕೊಚ್ಚಿಕೊಳ್ಳಲಿಲ್ಲ, ದೇವರ ಬಗ್ಗೆ ಕೊಚ್ಚಿಕೊಂಡ, ದೇವರ ಬಗ್ಗೆ ಅವನು ಮಾತನಾಡಿದ. ಓ ಸ್ತೋತ್ರ, ಎಲ್ಲ ಸಮಯದಲ್ಲಿ ಅವನು ದೇವರನ್ನ ಆತುಕೊಂಡ. ಆ ದೇವರನ್ನ ಆತುಕೊಂಡಿದ್ದರಿಂದ ದೇವರಿಗೆ ಇಷ್ಟ ಆಯಿತು. ನನ್ನ ಭಕ್ತನಾದ ದಾವಿದನು ನನ್ನನ್ನು ಆತುಕೊಳ್ಳುವುದರಿಂದ ನಾನು ಅವನ ಜೊತೆ ಇರ್ತೇನೆ, ಅವನ ಸಂಗಡ ಇರುತ್ತೇನೆಂಬುದಾಗಿ ಅವನ ಸಂಗಡ ಇದ್ದು ಅವನನ್ನು ಅಭಿವೃದ್ಧಿಗೊಳಿಸಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಜುಲೈ ತಿಂಗಳಲ್ಲಿ ಓ ಸ್ತೋತ್ರ, ನಿಮ್ಮ ಕಷ್ಟಗಳು ನನಗೆ ಗೊತ್ತಿಲ್ಲ, ಸಮಸ್ಯೆಗಳು ನನಗೆ ಗೊತ್ತಿಲ್ಲ, ನಿಮ್ಮ ಕಣ್ಣೀರು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನನಗೆ ಗೊತ್ತು, ದಾವೀದನ ಸಂಗಡ ಇದ್ದ ದೇವರು ಈ ತಿಂಗಳು ನಿಮ್ಮ ಸಂಗಡ ಇರಲಿಕ್ಕಿದ್ದಾರೆ. ಇರುವುದು ಮಾತ್ರವಲ್ಲ, ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕಿದ್ದಾರೆ. ಅಭಿವೃದ್ಧಿಪಡಿಸುವುದು ಮಾತ್ರವಲ್ಲ, ದೇವರು ನಿನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸಲಿಕ್ಕಿದ್ದಾರೆ. ನಾನು ನೀನು ಮಾಡಬೇಕಾದಂಥ ಕಾರ್ಯ, ದಾವೀದನ ಜೊತೆಯಲ್ಲಿ ದಾವೀದನ ಸಂಗಡ ದೇವರು ಇದ್ದದ್ದಕ್ಕೆ ಕಾರಣ ಅವನೊಬ್ಬ ಪ್ರಾರ್ಥಿಸುವ ಮನುಷ್ಯನಾಗಿದ್ದ. ಎರಡು, ಅವನು ದೇವರನ್ನು ಸ್ತುತಿಸುವ ಮನುಷ್ಯನಾಗಿದ್ದ. ಅವನು ನಂಬಿಗಸ್ತನಾಗಿದ್ದ, ದೇವರನ್ನು ಆತುಕೊಳ್ಳುವವನಾಗಿದ್ದ. ಆದುದರಿಂದ ವಾಕ್ಯ ಹೇಳ್ತದೆ, ದೇವರು ಅವನ ಸಂಗಡ ಇದ್ದರು. ನೋಡ್ರಿ, ದೇವರ ಎಲ್ಲರ ಸಂಗಡ ಇರ್ತಾರೆ, ಆದರೆ ಹೆಚ್ಚು ದೇವರ ಮೆಚ್ಚುವ ಕಾರ್ಯಗಳನ್ನು, ದೇವರು ಬಯಸುವ ಕಾರ್ಯಗಳನ್ನು ನಾವು ಮಾಡುವಾಗ ದೇವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ರಿ? ಹಾಲೆಲೂಯ, ಓ ಸ್ತೋತ್ರ. ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಅಭಿವೃದ್ಧಿಪಡಿಸ್ತಾರೆ. ಕೊನೆಯದಾಗಿ ಒಂದು ನಡೆದಂಥ ಸಂಭವವನ್ನು ಹೇಳಿ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಒಬ್ಬ ವ್ಯಾಪಾರಸ್ಥನು ಯಾವಾಗಲೂ ತನ್ನ ಹಣ ಮತ್ತು ಸಂಪತ್ತನ್ನು ಲೆಕ್ಕಿಸುತ್ತಾ ತನ್ನ ಆರ್ಥಿಕ ಸಂಪತ್ತನ್ನು ದೃಷ್ಟಿಸುತ್ತಾಯಿದ್ದ. ಅವನು ದೇವರನ್ನು ಆತುಕೊಳ್ಳದೆ ತನ್ನ ವ್ಯಾಪಾರದ ಏಳಿಗೆಗಾಗಿ ತನ್ನ ಸ್ವಂತ ಬಲದ ಮೇಲೆ ಅವನ ಆತುಕೊಂಡಿದ್ದ. ಒಂದು ದಿನ ತನ್ನ ವ್ಯಾಪಾರದಲ್ಲಿ ನಷ್ಟ ಉಂಟಾದಾಗ ಅವನಿಗೇನು ಮಾಡಬೇಕು ತಿಳಿಯಲಿಲ್ಲ. ಅವನೊಬ್ಬ ನಾಮಧೇಯ ಕ್ರೈಸ್ತನಾಗಿದ್ದರಿಂದ, ದೇವರೊಟ್ಟಿಗೆ ಅನ್ಯೋನ್ಯತೆ ಇಲ್ಲದ ವ್ಯಕ್ತಿಯಾಗಿದ್ದರಿಂದ ಅವನು ಜೀವನದಲ್ಲಿ ಏನು ಮಾಡಬೇಕೆಂಬುದಾಗಿ ಅವನಿಗೆ ಗೊತ್ತಾಗಲಿಲ್ಲ. ದಿನದಿಂದ ದಿನಕ್ಕೆ ಅವನ ವ್ಯಾಪಾರ ನಷ್ಟವಾಗಿ ಬಹಳ ಒಂದು ಹೀನವಾದಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಬರುವುದಕ್ಕೆ ಸಾಧ್ಯವಾಯಿತು. ಒಂದು ದಿನ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಭಾನುವಾರ ಸಭೆಗೆ ಹೋದ, ದೇವಾಲಯಕ್ಕೆ ಹೋದ. ಆ ಸಭಾಪಾಲಕರು ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಿದ ಅದೇ ವಾಕ್ಯ ಭಾಗವನ್ನು, ಸೇನಾಧೀಶ್ವರನಾದ ಯೆಹೋವನು ಆತ್ಮನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನೆಂಬಂಥ ವಾಕ್ಯವನ್ನು ಕೇಳಿಸಿಕೊಂಡ. ನೋಡ್ರಿ, ಅವನಿಗೆ ಗೊತ್ತಾಯಿತು, ದೇವರು ನನ್ನ ಸಂಗಡ ಇದ್ದಾರೆ, ನಾನು ದೇವರ ಸಂಗಡ ಇಲ್ಲ, ಈಗ ನಾನು ಸರಿ ಮಾಡ್ಕೋಬೇಕೆಂಬುದಾಗಿ ಅವತ್ತೇ ಆ ಸಂದೇಶವನ್ನು ಕೇಳಿ ಒಪ್ಪಿಸಿಕೊಟ್ಟು, ದೇವರೇ ಇಷ್ಟು ದಿವಸ ನನ್ನ ಸ್ವಂತ ಬಲದ ಮೇಲೆ ಸ್ವಂತ ಶಕ್ತಿಯ ಮೇಲೆ ಆತುಕೊಂಡೆ, ನನ್ನನ್ನು ಕ್ಷಮಿಸ್ರಿ, ನಾನು ನಿಮ್ಮ ಜೊತೆ ಇರಲಿಲ್ಲ, ನಾನು ನಿನ್ನ ಸಂಗಡ ಇರಲಿಲ್ಲ, ನೀವು ನನ್ನ ಜೊತೆ ಇರಲಿಕ್ಕೆ ಬಯಸಿದ್ರೆ ದೇವರೇ ನೀವು ನನ್ನ ಸಂಗಡ ಇದ್ದು ನನ್ನನ್ನು ಅಭಿವೃದ್ಧಿಪಡಿಸ್ರಿ, ನನ್ನನ್ನು ಬ್ಲೆಸ್ ಮಾಡ್ರಿ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿದ ಮೇಲೆ ನಡೆದಂಥ ಅದ್ಭುತ ನಿಮಗೆ ಗೊತ್ತಾ? ಅದುವರೆಗೂ ಅವನ ಜೀವನದಲ್ಲಿ ಕಳ್ಕೊಂಡ, ನಷ್ಟಪಟ್ಟಂಥ ಅವನ ವ್ಯಾಪಾರವನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಿದರು. ಅವನಿಗೆ ಇನ್ನೂ ಕೃಪೆಯನ್ನು, ಜ್ಞಾನವನ್ನು, ಮಾರ್ಗದರ್ಶನವನ್ನು ಕೊಟ್ಟು ಅವನ ವ್ಯಾಪಾರವನ್ನು ವಿಸ್ತರಿಸಿದರು. ಅವನ ಸಂಗಡ ಇದ್ದು ಅವನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿ ಉಂಟಾಯಿತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಜುಲೈ ತಿಂಗಳ ಈ ಮೊದಲ ದಿನದಲ್ಲಿ ಓ ಸ್ತೋತ್ರ, ಅದೇ ದೇವರು ನಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ, ನಮ್ಮ ಜೊತೆಯಲ್ಲಿ ಇರಲಿಕ್ಕಿದ್ದಾರೆ, ನಮ್ಮ ಸಂಗಡ ಇದ್ದು ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕಿದ್ದಾರೆ. ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ನಾವು ದೇವರಿಗೆ ಹೇಳೋಣ, ಸ್ವಾಮಿ ಇಷ್ಟು ದಿವಸ ನನ್ನ ಸ್ವಂತ ಬಲದ ಮೇಲೆ, ಜ್ಞಾನದ ಮೇಲೆ ಓಡುತ್ತಾ ಇದೆ, ಯೇಸಪ್ಪ ನನ್ನನ್ನು ಕ್ಷಮಿಸ್ರೆ, ಇನ್ನು ಮೇಲೆ ನಾನು ಎಲ್ಲ ವಿಷಯಕ್ಕಾಗಿ ಪ್ರೇಯರ್ ಮಾಡ್ತೇನೆ, ಎಲ್ಲ ವಿಷಯಕ್ಕಾಗಿ ಸ್ತೋತ್ರ ಮಾಡ್ತೇನೆ, ನಿನ್ನನ್ನೇ
ಆತುಕೊಳ್ಳುತ್ತೇನೆ, ನಿನ್ನನ್ನೇ ನಂಬುತ್ತೇನೆ. ದಾವಿದನ ಸಂಗಡ ನೀವು ಇದ್ದು ಅವನನ್ನು ಅಭಿವೃದ್ಧಿಪಡಿಸಿದ ಹಾಗೆ ನನ್ನನ್ನು ಅಭಿವೃದ್ಧಿಪಡಿಸ್ರೆಂಬುದಾಗಿ ನೀವು ದೇವರನ್ನು ದೃಷ್ಟಿಸಿ ಕೇಳಿಕೊಳ್ಳ್ರೆ. ನಿಶ್ಚಯವಾಗಿ ದೇವರು ಈ ದಿನ ಈ ಸಮಯ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಜೀವಿತವನ್ನು ಉನ್ನತ ಸ್ಥಿತಿಗೆ ತರುತ್ತಾರೆ. ನೀವು ಈಗ ಇರುವುದಕ್ಕಿಂತಲೂ ಇನ್ನೂ ಉನ್ನತವಾಗಿ ದೇವರು ನಿಮ್ಮನ್ನು ನಡೆಸ್ತಾರೆ. ದಾವಿದನ ಸಂಗಡ ಇದ್ದಂಥ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಅಭಿವೃದ್ಧಿಪಡಿಸಲಿ. ಈ ಹೊಸ ತಿಂಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಹಲಲೂಯ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರೆ. ಈ ಜುಲೈ ತಿಂಗಳನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ಹಲಲೂಯ. ಓ ಸ್ತೋತ್ರ ಸ್ತೋತ್ರ. ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಜೊತೆಯಲ್ಲಿರುವಾಗ ಎಲ್ಲ ಸಂಗತಿಗಳು ಬದಲಾಗುತ್ತದೆ. ನಿನ್ನ ಜೀವಿತದಲ್ಲಿ ನೀನು ಅನುಭವಿಸುವಂಥ ಓ ಸ್ತೋತ್ರ ಬಾಧೆಗಳು, ರೋಗಗಳು, ಓ ಸ್ತೋತ್ರ ಆರ್ಥಿಕವಾದಂಥ ಅವಸ್ಥೆ ಗಳಿಗೆ ಒಂದು ದೇವರು ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಹಾಲಲೂಯ. ದೇವರನ್ನು ನಂಬು. ಹಾಲಲೂಯ. ಬೈಬಲ್ ವಾಕ್ಯ ನಾವು ನೋಡಿದ ಹಾಗೆ ದಾವಿದನ ಸಂಗಡ ದೇವರು ಇದ್ದರು. ಅವನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಹೋದನು. ಹಾಲಲೂಯ. ಈ ಏಳನೇ ತಿಂಗಳು ಒಂದು ಪರಿಪೂರ್ಣತೆ, ಏಳು ಎಂಬಂಥ ಸಂಖ್ಯೆ ಒಂದು ಪರಿಪೂರ್ಣತೆಯನ್ನು ಸೂಚಿಸ್ತದೆ. ಹಾಲಲೂಯ. ಓ ಸ್ತೋತ್ರ. ನಾವು ಕೊರತೆ ಉಳ್ಳವರಾಗಿರಬಹುದು, ಅಲ್ಪ ರಾಗಿರಬಹುದು, ಆದರೆ ಕರ್ತನು ಈ ಏಳನೇ ತಿಂಗಳಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕಿದ್ದಾರೆ. ದೇವರನ್ನು ದೃಷ್ಟಿಸಿರಿ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಗೆಡುವುದೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಲಲೂಯ. ಹಾಲಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸ. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲಲ್ಲೂಯ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನೀನು ಸ್ವಾಮಿ, ಪಕ್ಷಪಾತಿ ಅಲ್ಲ. ದೇವರೇ ಸ್ತೋತ್ರ. ಈಗಲೂ ನಿರಂತರವು ಹಾಗೇ ಇರುವ ದೇವರು, ನಿನ್ನೆ ಇಂದು ಅಪ್ಪ ಎಂದು ಬದಲಾಗದ ದೇವರು ನೀವು. ದಾವಿದನ ಸಂಗಡ ಇದ್ದು ಅವನನ್ನು ಅಭಿವೃದ್ಧಿಪಡಿಸಿದ ಹಾಗೆ ಇವತ್ತು ನಮ್ಮನ್ನು ಅಭಿವೃದ್ಧಿಪಡಿಸಪ್ಪ. ನಾವು ಅನೇಕ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದದೆ, ಓ ಸ್ತೋತ್ರ, ಜೀವನದಲ್ಲಿ ಆಶೀರ್ವಾದವನ್ನು ಕಾಣದೆ ನಾವು ಸೋತು ಹೋಗಿದ್ದೇವೆ. ಆದರೆ ದೇವರ, ನೀವು ನಮ್ಮ ಸಂಗಡ ಇದ್ದರೆ ಆಶೀರ್ವಾದ ನಾವು ಕೇಳೋದು ಬೇಕಾಗಿಲ್ಲ. ಆಶೀರ್ವಾದ ನಮ್ಮನ್ನು ಹಿಂಬಾಲಿಸ್ತದೆ ಕರ್ತನೆ. ನೀವು ನಮ್ಮ ಸಂಗಡ ಇದ್ದರೆ ನಾವು ಅಭಿವೃದ್ಧಿ ಹೊಂದುವೆವು ಸ್ವಾಮಿ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಯಾರಾದರೂ ಇರೋದಾದರೆ, ಕಷ್ಟದ ದಿನಗಳ ಮಧ್ಯದಲ್ಲಿ ಯಾರಾದರೂ ಹಾದು ಹೋಗುತ್ತಿರೋದಾದರೆ, ಕಣ್ಣೀರಿನ ಅವಸ್ಥೆಯಲ್ಲಿ ಯಾರಾದರೂ ಹೋಗುತ್ತಿರೋದಾದರೆ, ಈ ಕ್ಷಣವೇ ಮುಟ್ಟರೆ ಅವರ ಜೀವನದಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಕರ್ತನೇ, ಕಳೆದ ಕೆಲವು ದಿನಗಳಿಂದ ತಿಂಗಳುಗಳಿಂದ ಅನೇಕ ವ್ಯಾಧಿಗಳ ಸುದ್ದಿಯನ್ನೇ, ಓ ಸ್ತೋತ್ರ ದೇವರೇ, ಈ ಕೊರೋನಾದ ನಿಮಿತ್ತವಾಗಿ ಒಂದೊಂದು ಹೊಸ ಹೊಸ ರೋಗಗಳು, ಹೊಸ ಹೊಸ ಕೇಳದೇ ಇರುವಂಥ ರೋಗಗಳು ಹರಡುತ್ತಾ ಇದ್ದಾವೆ. ಆದರೆ ನಿನ್ನ ವಾಕ್ಯ ಹೇಳುತ್ತದೆ, ನೀನು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು. ಯಾರಾದರೂ ಕೊರೋನಾದಿಂದ ಬಾಧೆ ಪಟ್ಟಿದ್ರೆ, ಒಂದು ವೇಳೆ ಅದರ ನಿಮಿತ್ತವಾಗಿ ಅಪ್ಪ ಬೇರೆ ವಿಧವಾದ ರೋಗಗಳಿಂದ ಬಾಧಿಸಲ್ಪಟ್ಟಿರುವುದಾದರೆ, ಈ ಕ್ಷಣವೇ ಮುಟ್ರೆ ನಿನ್ನ ನಾಮದಲ್ಲಿ ಅವರಿಗೊಂದು ಅದ್ಭುತ ನಡೆಯಲಿ. ಅವರ ಶರೀರವನ್ನು ಕಾಡಿಸುವ, ಪೀಡಿಸುವ ರೋಗದ ಶಕ್ತಿಗಳು ಅವ್ರನ್ನ ಬಿಟ್ಟು ನೀಗ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ್ಯ. ಈ ತಿಂಗಳು ನಿನ್ನ ಜನರನ್ನು ಕಾಪಾಡ್ರೆ, ಕುಟುಂಬವನ್ನು ಕಾಪಾಡ್ರಿ ಅಪ್ಪ ದೇವರೇ. ಮಕ್ಕಳನ್ನು ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಓ ಸ್ತೋತ್ರಪ್ಪ, ಯಾವ ಮಕ್ಕಳಿಗೆ ಯಾವುದೇ ವಿಧವಾದ ತೊಂದರೆ ಉಂಟಾಗಬಾರದು ಸ್ವಾಮಿ. ಓ ಸ್ತೋತ್ರಪ್ಪ, ಯೇಸುವಿನ ರಕ್ತ ನಮಗೆ ಸಂರಕ್ಷಣೆ, ಯೇಸುವಿನ ನಾಮ ನಮಗೆ ಸಂರಕ್ಷಣೆ. ನಿನ್ನ ಜನರನ್ನು ಬಲಪಡಿಸ್ರಿ ಕರ್ತನೆ. ಈ ತಿಂಗಳು ಅದ್ಭುತವಾಗಿ ನಡೆಸ್ರಿ. ಓ ಸ್ತೋತ್ರ, ನಿನ್ನ ಮಕ್ಕಳಿಗೆ ಅಪ್ಪ ನೀನು ಎಬ್ಬಿನೇಸರಾಗಿ ಸಹಾಯ ಮಾಡುವ ದೇವರಾಗಿ ಇದುವರೆಗೂ ನಡೆಸಿದ ದೇವರು, ಮುಂದೆ ಕೂಡ ನೀವು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಅದ್ಭುತ ನಡೆಯಲಿ. ಒಂದು ಅದ್ಭುತಕ್ಕಾಗಿ ಕಾದಿರುವವರ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಜನರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಒಟ್ಟಾಗಿ ಹೇಳೋಣ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ನಾವಿದ್ದೇವೆ.
ದೇವರು ಅದ್ಭುತವಾಗಿ ಈ ಜುಲೈ ತಿಂಗಳಲ್ಲಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಿಮ್ಮ ಚಿಂತಾ ಭಾರವನ್ನು ದೇವರ ಮೇಲೆ ವಹಿಸಿಬಿಟ್ಟು ದೇವರನ್ನ ನಂಬಿ ಜೀವಿಸಿ ಈ ತಿಂಗಳು ಎದುರು ನೋಡದ ನೀನು ಆಲೋಚಿಸುವುದಕ್ಕಿಂತ ಮಿಗಿಲಾಗಿ ನಿನ್ನ ಬುದ್ಧಿಗಿಂತ ಮಿಗಿಲಾಗಿ ದೇವರು ಅತ್ಯದ್ಭುತಗಳನ್ನು ನಿನ್ನ ಜೀವಿತದಲ್ಲಿ ಮಾಡುವರು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ Paul Joy. God bless you all.